नमस्ते फ्रेंड्स, वेलकम टू कीस्टोन कन्नड़ा। इदु नन्न फर्स्ट वीडियो नन्न चानल अल्ली। नान इवत्तु निम्गे ओंदु सुंदरवादंत नोंद हुडुगिय कथे हेळोके इष्टपडुत्तेने। ई कथेय कथानायकि माधवि। ई माधवि अन्नो पात्र इदेयल्ल, अदु प्रतियोंदु हेण्णु मगळ मनस्सिनल्ली उळिदुकोळ्ळुवंतद्दु। यारु ई माधवि? नावु अवळ हेसरे केळिल्वल्ल अंत अन्निसबहुदु। इवळु ಯಯಾತಿ ಮಹಾರಾಜನ ಮಗಳು। ಯಯಾತಿಯನ್ನು ಕುರುವಂಶದ ಮೂಲ ಪುರುಷ ಅಂತಲೇ ಕರೀತಾರೆ। ಇವನಿಗೂ ಭೀಷ್ಮನಿಗೂ 6 ತಲೆಮಾರುಗಳ ಅಂತರವಿದೆ। ಹೀಗಾಗಿ ಮಾಧವಿಯ ಕಥೆ ಮಹಾಭಾರತದ ಘಟನೆಗಳಿಗಿಂತ ಸುಮಾರು 3 ಶತಮಾನದ ಹಿಂದೆ ನಡೆದದ್ದು। ಬನ್ನಿ ಫ್ರೆಂಡ್ಸ್, ಈ ಮಾಧವಿಯ ನೊಂದ ಕಥೆಯನ್ನು ಶುರು ಮಾಡೋಣ। ಮಾಧವಿ ರಾಜಕುಮಾರಿ ಹೆಸರು ಎಷ್ಟು ಸೊಗಸಾಗಿದೆಯೋ, ಆಕೆ ನೋಡುವುದಕ್ಕೂ ಕೂಡ ಅಪ್ಪಟ ಸುಂದರಿ। ರತಿದೇವಿಯನ್ನು ಮೀರಿಸುವ ಲಾವಣ್ಯ, ದೇವಕನ್ಯೆಯನ್ನು ನಾಚಿಸುವ ಆಕರ್ಷಣೆ, ಇಷ್ಟು ಸೊಗಸಾಗಿರುವ ಈಕೆ ಯಯಾತಿ ಮಹಾರಾಜನ ಮಗಳು। ಮಾಧವಿ ಹುಟ್ಟಿದ ಮರುದಿನವೇ ಮಹಾರಾಣಿ ವಿಪರೀತ ಜ್ವರ ರಕ್ತಸ್ರಾವದಿಂದ ತೀರಿಕೊಳ್ಳುತ್ತಾಳೆ। ಮಾಧವಿ ತಾಯಿ ಇಲ್ಲದ ತಬ್ಬಲಿಯಾಗುತ್ತಾಳೆ। ತಾಯಿಗೆ ಅಪಮೃತ್ಯು ತಂದಿರುವ ಈ ಮಗು ಅಪಶಕುನದ ಮುದ್ದೆ ಎಂದು ಯಯಾತಿ ಮಹಾರಾಜ ಮಗಳನ್ನು ದೂರವಿಡುತ್ತಾನೆ। ತಂದೆ ತಾಯಿಯರ ಪ್ರೀತಿ ಸಿಗದ ಮಾಧವಿಗೆ ಚಿಕ್ಕಂದಿನಿಂದಲೇ ದಾಸಿಯಾಗಿದ್ದ ಅವ್ವೆಯನ್ನು ಕಂಡರೆ ಬಲು ಪ್ರೀತಿ। ಮನೆ ಕೆಲಸದಾಳು ಅವ್ವೆಯೇ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ಕೊಟ್ಟು ಮಾಧವಿಯನ್ನು ಬೆಳೆಸುತ್ತಾಳೆ। ಹೀಗೆ ಮಾಧವಿ ಬೆಳೆದು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬಂದಾಗ ಯಯಾತಿ ಮಹಾರಾಜ ಅವಳಿಗೆ ಸ್ವಯಂವರವನ್ನು ಏರ್ಪಾಟು ಮಾಡಬೇಕೆಂದು ನಿರ್ಧರಿಸುತ್ತಾನೆ। ಹೀಗೆ ವರ್ಷಗಳು ಕಳೆಯುತ್ತೆ। ಮಾಧವಿ ಮದುವೆ ವಯಸ್ಸಿಗೂ ಬರುತ್ತಾಳೆ। ಸಹಜವಾಗಿ ಎಲ್ಲ ಹುಡುಗಿಯರು ಮದುವೆ ವಯಸ್ಸಿಗೆ ಬಂದಾಗ ಅವ್ರಿಗೆ ಬರೋ ರಾಜಕುಮಾರ ಹೀಗೆ ಇರಬೇಕು, ಅವನಿಗೆ ನಾನು ಒಬ್ಬಳೇ ಹೆಂಡತಿಯಾಗಿರಬೇಕು, ರಾಜರಿಗೆ ತುಂಬ ಜನ ಹೆಂಡತಿ ಇರಿದ್ರು ಕೂಡ ಅವನು ಮಾತ್ರ ನನ್ನ ಬಿಟ್ಟು ಬೇರೆ ಯಾರನ್ನೂ ನೋಡಬಾರ್ದು ಅನ್ನೋ ಎಷ್ಟೋ ಕನಸಿತ್ತು ಮಾಧವಿಗೆ। ಸಹಜ ಅಲ್ಲವೇ, ನಾವು ಕೂಡ ನಮಗೆ ಬರೋ ಹುಡುಗ ಹೀಗೆ ಇರಬೇಕು, ನಾನು ಹೀಗೆ ನೋಡ್ಕೋಬೇಕು ಅನ್ನೋ ಕನಸಿರುತ್ತೆ। ಮಾಧವಿ ಕೂಡ ಎಲ್ಲ ಹುಡುಗಿರ ಥರನೇ ಅಷ್ಟೇ ಕನಸಿತ್ತು। ಅಪ್ಪಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಆದರೂ ಕೂಡ ಅಪ್ಪ ನನಗೆ ಒಳ್ಳೆ ರಾಜಕುಮಾರನೇ ನೋಡಿರ್ತಾರೆ ಅಂತ ತುಂಬ ಖುಷಿಯಾಗಿರ್ತಾಳೆ ಮಾಧವಿ। ಎಲ್ಲ ಸರಿ ಇರುವಾಗಲೇ ಅವತ್ತೊಂದಿನ ಆ ಘಟನೆ ನಡೆಯುತ್ತೆ। ಅವತ್ತು ಒಂದು ದಿನ ಯಯಾತಿ ಮಹಾರಾಜನ ಆಸ್ಥಾನಕ್ಕೆ ಗಾಳವ ಮುನಿಗಳ ಪ್ರವೇಶವಾಗುತ್ತೆ। ಮುನಿಗಳನ್ನು ನೋಡಿದ್ದ ಯಯಾತಿ ಮಹಾರಾಜ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ। ಮುನಿಗಳ ಆಗಮನ ಯಯಾತಿ ಮಹಾರಾಜನಿಗೆ ತುಂಬ ಖುಷಿ ಕೊಡುತ್ತೆ। ಮಹಾರಾಜನ ಉಪಚಾರಗಳಿಂದ ಪ್ರಸನ್ನನಾದ ಗಾಳವ ತನ್ನ ಪೂರ್ವೋತ್ತರವನ್ನೆಲ್ಲ ಹೇಳುತ್ತಾ ಅವನು ಭಿಕ್ಷಾರ್ಥಿಯಾಗಿ ಬಂದಿದ್ದೇನೆ ಎಂದು ಕೂಡ ಹೇಳ್ತಾನೆ। ಮುನಿಗಳು ಭಿಕ್ಷೆಯನ್ನಾಗಿ ಏನೇ ಕೇಳಿದ್ರೂ ಕೂಡ ಮಹಾರಾಜ ಕೊಡಲೇಬೇಕು। ಅದಕ್ಕಾಗಿಯೇ ಯಯಾತಿ ಮಹಾರಾಜ ವಿನಯದಿಂದ, ಏನಿದ್ದರೂ ಸರಿ ನಾನು ಅದನ್ನು ಕೊಟ್ಟೇ ಕೊಡ್ತೇನೆ, ಅದು ನನ್ನ ಜವಾಬ್ದಾರಿ ಮುನಿವರ್ಯ, ಈಗ ಊಟದ ಸಮಯ, ಭೋಜನದ ನಂತರ ಅದನ್ನು ಮಾತಾಡೋಣ ಅಂತ ಹೇಳ್ತಾನೆ। ಮುನಿಯರನ್ನು ನೋಡಲು ಮಹಾರಾಣಿ ದೇವಯಾನಿ ಕೂಡ ಕಿಟಕಿಯಿಂದ ಬಗ್ಗೆ ನೋಡಿ ಇವನು ದೋಚಿಕೊಂಡು ಹೋಗೋಕ್ಕೆ ಬಂದಿದ್ದಾನೆ ಅನಿಸುತ್ತೆ ಅಂತ ಮನಸ್ಸಲ್ಲಿ ಹೇಳ್ಕೊತಾಳೆ। ಈ ದೇವಯಾನಿ ಯಾರು ಅಂತ ಅಂದರೆ ಯಯಾತಿ ಮಹಾರಾಜನ ಮತ್ತೊಬ್ಬ ಹೆಂಡತಿ, ಮಾಧವಿಗೆ ಚಿಕ್ಕಮ್ಮ ಆಗಬೇಕು। ಅಷ್ಟಕ್ಕೂ, ಯಾರು ಈ ಗಾಳವ? ಅವನು ಮಹಾರಾಜನ ಆಸ್ಥಾನಕ್ಕೆ ಯಾಕೆ ಬಂದ? ಯಾರು ಅವನ್ನ ಕಳಿಸ್ಕೊಟ್ಟಿದ್ದು? ಅವನು ಏನ್ನ ಭಿಕ್ಷೆಯನ್ನು ಕೇಳ್ತಾನೆ? ಇದು ನಿಜಕ್ಕೂ ಕುತೂಹಲದ ಸಂಗತಿ। ಇದೆಲ್ಲನೂ ನಾನು ಮುಂದಿನ ಸಂಜೆ ಕೇಳಿ ತಿಳಿಸ್ಕೊಡ್ತೀನಿ। ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ।